ನಮಸ್ಕಾರ್ರಿ, ವೆಲ್ಕಮ್ ಬ್ಯಾಕ್ ಟು ಸುವಿಹ ಕನ್ನಡ. ಅಲ್ಲ, ನಿನ್ನೆ ಬಿಗ್ ಬಾಸ್ ಮನ್ಯಾಗ ನಾಮಿನೇಷನ್ನಾಗ ಇದ್ದಂತಹ ಪ್ರತಾಪಣ್ಣ ಮತ್ತೆ ವಿನಯಣ್ಣ ಇಬ್ಬರನಾಗ ಒಬ್ರು ಹುಡ್ಕಬೇಕಂತ ಬಂತು. ಅದ್ರಾಗ ಇಬ್ಬರಲ್ಲಿ ಕುಂತಿದ್ರ, ಕುಂತಾಗ ಎಲ್ಲರೂ ಯಾರ್ಯಾರು ಓಟ್ ಹಾಕ್ತೀರಿ, ಅವ್ರವ್ರದ್ದು ಏನನ್ನದ ಎಲ್ಲರೂ ಹೇಳ್ರಿ ಅಂತ ಬಿಗ್ ಬಾಸ್ ಅವ್ರು ಕೊಟ್ಟಿದ್ರಿ. ಎಲ್ಲರೂ ಓಟು ವಿನಯಣ್ಣಗೆ ಹಾಕಿರಿ. ಅಲ್ಲ, ಏನು ನಡೆಕತ್ತದ ಮನ್ಯಾಗ? ಅಟ್ಲೀಸ್ಟ್ ಕಾರ್ತಿಕ್ ಅಣ್ಣ ಮತ್ತೆ ಸಂಗೀತಕ್ಕನ್ನ ಓಟ್ ಹಾಕ್ಬೇಕಲ್ರಿ ಪ್ರತಾಪ್ ಅವ್ರಿಗ. ಇಲ್ಲ, ನೀನು ಹಂಗೆ ಮಾಡ್ತಿದ್ದಿ ಹಿಂಗೆ ಮಾಡ್ತಿದ್ದ ಅಂತ ಹೇಳಿ ವಿನಯ್ ಅವ್ರು ಹೇಳಕತ್ತಾರ. ಅಲ್ಲಿ ನಡೆದಿದ್ದಂದ್ರೆ ಪ್ರತಾಪ್ ಅಣ್ಣಗ ಮಾತಾಡಕ ಬಿಡವಲ್ರಿ. ವಿನಯ್ ಅಣ್ಣ ಮಾತಾಡಕತ್ತಾರ ಪ್ರತಾಪ್ ಅಣ್ಣ, ಅವ್ರಿಗೆ ಮಾತಾಡಕ್ಕೆ ಬಿಟ್ಟಿಲ್ಲ. ಅವ್ರು ಮಾತಾಡೋದ್ನಾಗೂ ಅಡ್ಡ ಮಾತಾಡಕತ್ತಾರ, ಮತ್ತೆ ಮನೆ ಮಂದಿನೆಲ್ಲ ತರ್ಲಕತ್ತಾರ. ಅವ್ರು ಹೇಳಿದ್ರು ನಾನು ಆಡಕತ್ತೀನಿ, ಟಾಸ್ಕ್ ಆಡಿದ್ದೀನಲ್ಲ ಅಂತ ಹೇಳಿದಾಗ, ಯಾಕೆ ಮನೆಗೆ ಮುಂದೆ ಮಂದಿ ಯಾರು ಆಡಿದ್ದೇನ್, ನೀನೊಬ್ಬತ ಆಡಿದೇನ್ ಅಂತ ಹೇಳಿ ಕೇಳಕತ್ತಾರ. ಎದುರ್ಸಕತ್ತು ಬಿಟ್ಟಾರ, ನೋಡಿದ್ರಲ್ಲ ಯಾಪರಿ ಮಾಡಿದ್ರು ಅಂತ ಹೇಳಿ. ಆಮೇಲೆ ಈ ಬಿಗ್ ಬಾಸ್ ಮನ್ಯಾಗ ಏನು ನಡೀತು ಅದು ತಪ್ಪಂತ ನನಗೆ ಅನ್ಸವಲ್ತ್ರಿ. ಯಾಕಂತಂದ್ರೆ ಇವಾಗ ಹೊರಗೂ ಅದೇ ನಡೆಯಕತ್ತದ, ಎಲ್ಲರೂ ಒಂದಾಗಿ ಒಬ್ಬರನ್ನ ಇದು ಮಾಡ್ತಾರ. ಈಗ ಬಿಗ್ ಬಾಸ್ ಮನ್ಯಾಗ ಒಬ್ಬತ್ತದನ್ ಪ್ರತಾಪಣ್ಣ, ಅದು ನಮ್ಮ ಕಣ್ಣಿಗೆ ಕಾಣಲಕತ್ತದ. ಹೊರಗೂ ನಮ್ಗೆ ಎಷ್ಟು ಜನ ಮಾಡ್ತಾರೆ, ನಿಮ್ಗೆ ಎಷ್ಟು ಜನ ಮಾಡಿರ್ತಾರ, ಹೊರಗೆ ಏನು ನಡೆಯಕತ್ತದ ಅದನ್ನೇ ಬಿಗ್ ಬಾಸ್ ಮನೆಯಾಗೂ ನೋಡಕತ್ತೀವಿ ನಾವು. ಅವರೇನು ಬೇರೇನು ಇಲ್ಲ, ಅವರು ಸ್ಪೆಷಲಾಗಿ ನಾವು ಹಂಗಿಂಗ್ ಅಂತನೂ ಇಲ್ಲ. ಒಟ್ಟು ಒಬ್ಬರಿಗೆ ಟಾರ್ಗೆಟ್ ಮಾಡಕತ್ತಾರಲ್ಲ, ಹೊರಗಿನ ಪ್ರಪಂಚ ಹಂಗೆ ಅದ. ಮತ್ತೆ ಈಗ ನಿನ್ನಿಂದ ಏನೇನು ಕೆಲಸ ಅದ ಅಂತಂದರೆ ನಿಮ್ಮನ್ನ ಹಿಡ್ಕಂತಾರ, ಇಲ್ಲ ನಿಮ್ಮ ಜೊತೆ ಫ್ರೆಂಡ್ಶಿಪ್ ಮಾಡ್ತಾರ, ಇಲ್ಲಾಂದರೆ ನೀವು ಎದುರಿಗಿದ್ರೂ ನಿಮ್ಮನ್ನು ಮಾತಾಡ್ಸಂಗಿಲ್ಲ. ಹೌದಲ್ಲ ಮತ್ತೆ? ಆಮೇಲೆ ಇವಾಗಿನದ್ರಾಗ ನಮಗೆ ಗುಣ ಮುಖ್ಯ, ಅದು ಮುಖ್ಯ ಇದು ಮುಖ್ಯ ಅನ್ನಂಗಿಲ್ರಿ. ದುಡ್ಡದ ಇಲ್ಲ ನಮ್ಮ ಜೊತೆ ಬರ್ತಿದೆ ಇಲ್ಲ ಅನ್ನಂಗೆ ಮಾಡ್ತಾರೆ ಈಗ ಎಲ್ಲರೂ. ಗುಣ ಯಾರು ನೋಡಲ್ರಿ ಪ್ರತಾಪಣ್ಣಗೆ ಎಷ್ಟು ಚೆನ್ನಾಗದ ಗುಣ. ನಾವು ಮೊದಲು ಅವ್ರು ಹೊರಗಿದ್ದಾಗ ಹೆಂಗಿದ್ದಾರ, ನಾವೆಲ್ಲರೂ ಇದು ಮಾಡಿದ್ವಿ ಅವ್ರಿಗೆ, ಎಲ್ಲ ಸುಳ್ಳು ಹೇಳ್ತಾನ, ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ ಅಂತ ಒಬ್ಬರು ನಂಬಿದ್ದಿಲ್ಲ. ಆದರೆ ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಗೊತ್ತಾಯ್ತಲ್ರಿ ಅವ್ರು ಹೆಂಗಿದಾರೆ ಅಂತ ಹೇಳಿ. ಅದಕ್ಕೆ ಇವತ್ತಿಂದ ಹೊರಗಡೆ ಏನು ನಡೀತದ ಅದೇ ಬಿಗ್ ಬಾಸ್ ಮನೆಗೂ ನೋಡ್ಲಕತ್ತೀವಿ ನಾವು. ಅಂದ್ರೂ ಪ್ರತಾಪಣ್ಣ ಏನು ಇದು ಮಾಡ್ಕೊಂಡಿಲ್ಲ, ಸಹಿಸ್ಕೊಂಡೇ ಅದಾರ. ಸಹಿಸ್ಕೊಂಡು ಆಮೇಲೆ ಅಂದರು, ಇರಲಿ ಎಲ್ಲರೂ ಓಟು ವಿನಯಣ್ಣಗೆ ಹಾಕ್ಯಾರಲ್ಲ, ಇವ್ರಿಗೊಬ್ಬರು ಹಾಕ್ಲಿಲ್ಲರಿ, ಎಷ್ಟು ಬೇಜಾರಾಗ್ತದ. ಆದರೂ ನಾನು ನೆಕ್ಸ್ಟ್ ಸಲ ನಾನು ಏನೇನು ತಪ್ಪು ಮಾಡಿದ್ದೀನಿ ಅದೆಲ್ಲ ಅಳವಡಿಸ್ಕೊಂಡು ಕರೆಕ್ಟಾಗಿ ಇದು ಮಾಡ್ತೀನಿ ಅಂತ ಹೇಳಿ ಜೆನ್ಯೂನ್ ಆಗಿ ಒಪ್ಕೊಂಡ್ರಿ. ಅಲ್ಲಿ ಅವ್ರು ಇಷ್ಟ ಆದ್ರಿ ನಿಮ್ಮತ್ತ. ಆಮೇಲೆ ತಾರಮ್ಮ ಅವ್ರು ಬಿಗ್ ಬಾಸ್ ಮನೆಗೆ ಬಂದಾರಲ್ರಿ ಹಬ್ಬದ ಸ್ಪೆಷಲ್ ಅಂತ ಹೇಳಿ, ಪ್ರತಾಪಣ್ಣ ಯಾರ ಮುಂದೆನೋ ಅವ್ರ ಮನಸ್ಸಾಗಿ ಇದ್ದಿದ್ದು ಹೇಳೇ ಇಲ್ಲ, ಆದರೆ ತಾರಮ್ಮ ಅವ್ರ ಮುಂದೆ ಹೇಳಿದ್ರು ನೋಡ್ರಿ ಅಣ್ಣ. ಎಲ್ಲರೂ ಎಷ್ಟು ಕೇಳ್ತಿದ್ರು ಏನದ ಹಂಗೆ ಹೇಳಿ ಹಿಂಗೆ ಹೇಳಿ ಅಂತ ಹೇಳಿ. ಅವ್ರಿಗ ನಗ್ಸಿದ್ದಂದ್ರೆ ಮೊದಲು ಸುದೀಪಣ್ಣ, ಮನಸ್ಸಾಗಿದ್ದಿದ್ದೆಲ್ಲ ದುಃಖ ಹೊರಗೆ ಬರೋಕ್ಕೆ ಕಾರಣ ತಾರಮ್ಮ. ನಿನ್ನೆ ಅವ್ರು ಹೇಳಿದ್ರು ನಮ್ಮ ಮನೆಗೆ ಹಿಂಗಾಗ್ಲಕತ್ತದ, ಅಂದರೆ ಅವ್ರ ಅಮ್ಮಂದು ಅಪ್ಪಂದು ತಂಗಿದ್ದು ನಂಬರ್ ಎಲ್ಲ ಬ್ಲಾಕ್ ಮಾಡಿಬಿಟ್ಟನಂತೆ ಪ್ರತಾಪಣ್ಣ ಪಾಪ. ಅದು ಹೇಳೋಕ್ಕಿನ್ನ ಮೊದಲು ತಾರಮ್ಮ ಅವ್ರು ಕೇಳಿದರು ನಿನ್ಗೇನಾಗ್ಯದ ಹೇಳ್ಕೊ ಅಂತ ಅಂದಾಗ, ನಾನು ಟಾಯ್ಲೆಟ್ಗೆ ಹೋಗ್ತೀನಿ ಅಂತ ಹೇಳಿದರು. ಅವ್ರದ್ದೆಲ್ಲರಿಗೂ ಗೊತ್ತದಲ್ರಿ, ಅವ್ರು ಏನೇ ಇರಲಿ ಎಲ್ಲರ ಮುಂದೆ ಅಳಂಗಿಲ್ರಿ, ಓದ್ ಫಸ್ಟ್ ವಾರನೂ ನೋಡಿದ್ವಲ್ಲ ಎಷ್ಟು ಹತ್ತಿದ್ರು ಅಂಥೇಳಿ, ಹಂಗೆ ಅಳತಾನೆ ಇವಾಗೂ ಅಂಥೇಳಿ ತಾರಮ್ಮ ಅಸ್ಸಲು ಬಿಟ್ಟಿಲ್ಲ. ಬಿಳಾದ ಕೇಳ್ಕಂತ ಕಲೆ ಬಿದ್ದು ಕೇಳಿದರು. ಅವಾಗ ಹೇಳಕತ್ತಿದ್ರು, ನಮ್ಮ ಮನೆಯಾಗ ಗೃಹ ಪ್ರವೇಶ ಇದ್ದರೂ ನಾನು ಹೋಗಿಲ್ಲ, ಅದು ಫಂಕ್ಷನ್ ಏನೇ ಇದ್ದರೂ ನಾನು ಹೋಗಲ್ಲ, ಅವ್ರಿಗೆ ದೂರನೇ ಮಾಡ್ಕೊಂಡೀನಿ. ಯಾಕಂತಂದರೆ ನಮ್ಮ ಮನೆಯವ್ರಿಗೆ ಹೇಳ್ತಾರ, ಅಂತ ಮಗನ್ನ ಎದಕ್ಕಿದು ಮಾಡಕತ್ತೀರಿ, ಎದಕ್ಕೂ ಉಳಿಸಿರಿ, ಊಟದಾಗ ವಿಷ ಹಾಕಿ ಸಾಯಿಸ್ರಿ ಅಂತ ಹೇಳ್ತಾರಂದ್ರಿ. ಅವ್ರಿಗೆ ಎಷ್ಟು ತೂಕ ಆಗಲ್ರಿ ಪಾಪ. ಅವ್ರಿಗೆ ಆಗಕ್ಕಿನ್ನ ನಮ್ಮ ಅಪ್ಪ ಅಮ್ಮಗೆ ಆಗಬಾರ್ದು ಅಂಥೇಳಿ ಇವರೇ ಪ್ರತಾಪಣ್ಣನೇ ದೂರ ಬಂದಾರ್ರಿ ಪಾಪ. ಹೌದಲ್ಲ? ಅಲ್ಲ, ಈ ಮಂದಿಗೆ ಏನು ಬಂದದ ಅಂತೀನಿ, ಸಾಯಿಸ್ರಿ ಅಂತಂದರೆ ಇವ್ರೇನೋ ಕೂಳಾಗಿ ಬದುಕಿಸ್ತಾರೇನ ಅವ್ರಿಗ, ಇವ್ರೇನು ಸಾಕಾಕತ್ತಾರೇನ್ರಿ, ಒಬ್ಬರು ಮನೆ ಹಾಳು ಮಾಡೋಕ್ಕೆ ನೋಡ್ತಾರ್ರಿ. ಬರೇ ತಪ್ಪು ಮಾಡ್ಯಾನ ಸರಿ ಮಾಡ್ಕೊಲ್ಲಿ ಹಂಗಿಂಗ್ ಅಂತ ಹೇಳಬೇಕು, ದುಡ್ಡು ತಿಂದಿದ್ದಿವ್ರು ನೋಡ್ಯಾರ. ಅವ್ರೇನೋ ಕಂಪ್ನಿ ಕಟ್ಟಬೇಕು ಹಂಗ ಹಿಂಗ ಅಂತ ಹೇಳಿ ಡ್ರೀಮ್ ಅದ. ಇಷ್ಟು ಸಣ್ಣ ವಯಸ್ಸಿನಾಗ ಸಾಧನೆ ಮಾಡಕತ್ತಾನಂದ್ರೆ ಮೆಚ್ಕೋಬೇಕು. ಅದು ಬಿಟ್ಟು ಈ ಥರ ಮಾಡಿದರೆ ಆಮೇಲೆ ಎಷ್ಟು ಹತ್ರು, ಒಬ್ಬ ಅಣ್ಣನಾಗಿ ತಂಗಿ ಮದ್ವೆ ಮಾಡಬೇಕು, ವಯಸ್ಸಿಗೆ ಬಂದಿದ್ದ ತಂಗಿ ಅದಾಳ, ನನಗ ಮದ್ವೆ ಮಾಡೋಕ್ಕಾಗವಲ್ತಂತ ಹೇಳಿ ಆಳಕತ್ತಿದ್ರು. ಈ ಮಂದಿ ಬಿಟ್ಟರೆ ಅವ್ರ ಮನೆಗೆ ಹೋಗಿ ಅವ್ರ ಅಪ್ಪ ಅಮ್ಮನ ಜೊತೆ ಎಲ್ಲರ ಜೊತೆ ಚೆನ್ನಾಗಿದ್ದು ಒಬ್ಬ ಅಣ್ಣ ಹೆಂಗೆ ನಿಭಾಯಿಸ್ಬೇಕು ಮನೆ ಜವಾಬ್ದಾರಿಗಳನ್ನ ಹಂಗೆ ನಿಭಾಯಿಸೋಕ್ಕಾಗ್ತದ್ರಿ ಇವ್ರಿಗ.
ಈಗ್ಲಿಂದನ ಅವ್ರ ಮನೆಯವ್ರಿಗೆ ಬಂದು ಮಾತಾಡ್ಸಿದ್ರೆ ಚೆನ್ನಾಗಿರ್ತದಂತ ನನ್ಗೆ ಅನ್ಸ್ಲಕತ್ತದ. ಮತ್ತ ಯಾರು 100 ಮಂದಿ 100 ಆಳ್ಲಿ, ಆದ್ರ ಇವ್ರ ಮನೆಯವ್ರು ಇವ್ರಿಗ ಪ್ರೀತಿ ತೋರಿಸಿ ಮತ್ತೆ ಬಂದಿದ್ರೆ ಚೆನ್ನಾಗಿರ್ತದಂತ ಅನ್ಸ್ಲಕತ್ತದ. ಅವ್ರ ದುಃಖ ನೋಡಿದ್ರೆ ಎಷ್ಟಿತ್ತು, ಇನ್ನ ಏನೇನದ ಏನೋ ಅವ್ರಿಗೆ ಹೇಳ್ಕೊಳಕ ಇನ್ನ ಅಷ್ಟು ಹೇಳ್ಕೊಂಡಿಲ್ಲ, ಸ್ವಲ್ಪ ಹೇಳ್ಕೊಂಡಾರ ಅಂತ ಅನ್ಸ್ಲಕತ್ತದ. ಮತ್ತ ಆಮೇಲೆ ಹೇಳಿದ್ರು, ನಮ್ಮ ತಂಗಿಗೆ ಮದ್ವೆ ಮಾಡಬೇಕು, ನನ್ನ ಕಂಪ್ನಿ ಕಟ್ಟಿನಿ ಅದನ್ನ ಬೆಳೆಸ್ಬೇಕು ಅಂತೆಲ್ಲ ಹೇಳಿದ್ರು ಅವರು. ಅವ್ರ ಕಂಪ್ನಿ ಬೆಳೆಸಕನ ಬಿಡ್ರಲ್ಲ. ಮತ್ತ ಅವರು ಹಿಂಗೆ ಈಗ ಬಿಗ್ ಬಾಸ್ ಮನೆಗೆ ಬಂದಾರ, ನಮ್ಗೆ ಅವ್ರು ಏನಂತ ಗೊತ್ತಾಗ್ಲಕತ್ತದ. ಅವ್ರು ಹಿಂಗೆ ಬೆಳ್ಕಂತ ಹೋಗ್ಬೇಕಂತ ನನ್ಗೆ ಅನ್ಸ್ಲಕತ್ತದ. ಮತ್ತ ನಿಮ್ಗೇನಿಸ್ತದ? ಇನ್ನ ಬರ್ತೂರ್ ಸಂತೋಷ್ ಅವರು ಮನೆಗೆ ಬಂದಿಲ್ಲ, ಹೊರಗೆ ಹೋಗಿದ್ದವ್ರು ಹೊರಗೆ ಅದಾರ ಅಂತೇಳಿ ಎಲ್ರು ಇದು ಆಗಿದ್ರು. ಅವಾಗ ಬಿಗ್ ಬಾಸ್ ಒಂದು ಲೆಟ್ರ್ ಕಳಿಸಿದ್ರಿ, ಅವ್ರದ್ದು ಎಮರ್ಜೆನ್ಸಿ ಅದ ಅದಕ್ಕೆ ಮನೆಗೆ ಹೋಗ್ಯಾರ ಅಂಥೇಳಿ. ಎಲ್ರಿಗೆ ಗಾಬರಿ ಆಯ್ತು, ಏನಾಗ್ಯದ ಏನಿಲ್ಲ ಅಂಥೇಳಿ ಸಂತು ತುಕಾಲಿ ಅವ್ರಿಗೆ ಕೇಳಕತ್ತಿದ್ರು. ತುಕಾಲಿ ಅವ್ರ ಜೊತೆನೆ ಕ್ಲೋಸ್ ಅಲ್ಲ ಬರ್ತೂರ್ ಸಂತೋಷ ಅಣ್ಣ, ಅದಕ್ಕೆ ತುಕಾಲಿ ಅಣ್ಣ ಕೇಳಕತ್ತಿದ್ರು. ಅವಾಗ ತುಕಾಲಿ ಅಣ್ಣ ಹೇಳಿದ್ರು, ಅವ್ರ ದೊಡ್ಡಪ್ಪಗೆ ಆರಾಮಿಲ್ಲ ಅಂತ ಹೇಳಕತ್ತಿದ್ರು, ಮತ್ತೆ ಏನೋ ಆಗ್ಯದೇನೋ ಸಾವಾಗ್ಯದೇನೋ ಅಂಥೇಳಿ ಎಲ್ಲರೂ ಮಾತಾಡಕತ್ತಿದ್ರು. ಆದ್ರೆ ಅದು ಏನಂತ ಹೇಳಿ ನಮ್ಗೆಲ್ರಿಗೆ ಗೊತ್ತದಲ್ಲ. ಹೊರಗ ಇನ್ನ ಈ ತುಕಾಲಿ ಅಣ್ಣ ಬಾಯಿ ತೆಗೆದ್ರೆ ಸುಳ್ಳು ಹೇಳ್ತಾನೆ ನೋಡ್ರಿ. ನಿಮ್ಗೆ ನಿನ್ನೆ ಗೊತ್ತಾಯ್ತಲ್ಲ, ಮತ್ತೆ ಹೇಳಿದ್ರು ನಿನ್ನ ಬಗ್ಗೆ ನಾನು ಮಾತಾಡೇ ಇಲ್ಲ, ಮಾತಾಡಿದ್ರೆ ನನ್ನ ಬಾಯಿಗೆ ಹುಳ ಬೀಳ್ಲಿ ಅಂತ ಹೇಳಕತ್ತಾರ್ರಿ. ಅಲ್ಲ 100 ಕ್ಯಾಮ್ರಾ ಅದಾವಲ್ಲಿ, ಒಂದು ಕ್ಯಾಮ್ರಾ ಇಲ್ಲ, ನಾವೆಲ್ಲ ನೋಡಿವಿಲ್ಲ. ಮತ್ತ ಅಷ್ಟು ಸುಳ್ಳು ಹೇಳ್ತಾರ್ರಿ ಅಣ್ಣ. ಈಗ ಅವ್ರ ಬಗ್ಗೆ ಅಂತಲ್ಲಿ ಎಲ್ರ ಬಗ್ಗೆ ಮಾತಾಡ್ತಾರೆ, ಮತ್ತೆ ಎಲ್ರ ತಲೆನೂ ಚೆನ್ನಾಗಿರ್ತಾರೆ. ಏನು ಮನುಷ್ಯನೋ ಏನು, ನನಗಂತ ಅರ್ಥನೇ ಆಗಲ್ತು. ಮತ್ತ ಇನ್ನ ತಾರಮ್ಮ ಅವ್ರು ಬಂದಾಗ ಎಂಟರ್ಟೈನ್ಮೆಂಟ್ ತುಂಬ ಚೆನ್ನಾಗಿತ್ತಲ್ಲಿ, ಈ ಸಾಂಗ್ ಯಾರಿಗೆ ಯಾರು ಡೆಡಿಕೇಟ್ ಮಾಡ್ತೀರ ಅಂತ ಹೇಳಿ ಇತ್ತಲ್ಲ, ಅವಾಗ ನೀತು ಅಕ್ಕ ನನ್ನ ನೀನು ಗೆಲ್ಲಲಾರೆ ಅನ್ನೋ ಸಾಂಗನ್ನ ಸಂಗೀತ ಅಕ್ಕ ಕೊಟ್ರು ನೋಡ್ರಿ. ಈ ಮನೆಗೆ ಇನ್ನೊಂದು ಹೇಳ ನಾನು, ಈಗ ಅಲ್ಲಿ ಜವರ ಅಲ್ಲಿಗೆ ಬಿಡಂಗೆ ಇಲ್ಲ, ಮುಂದಕ್ಕೆ ತಗೊಂತಾ ಹೋಗ್ತಾನೆ ಇರ್ತಾರೆ ಇವ್ರ ಮಂದಿ. ತಗೊಂಡ್ರ ಸಾಂಗ್ ಕೊಟ್ರ ಅವಾಗೂ ಅಲ್ಲಿ ಸ್ವಲ್ಪ ಜಗಳ ಆಯ್ತಲ್ಲ, ಅಂದ್ರೆ ಸೀರಿಯಸ್ ಆಗಿ ಏನು ನಡೆದಿಲ್ಲ, ಆದ್ರೂ ನಮ್ಗೆಲ್ರಿಗೆ ಕಾಣಿಸಿತ್ತಲ್ಲ ನಡೀತಾನೆ ಇರ್ತದ ಮನೆಗ. ಇನ್ನ ಕಾರ್ತಿಕ್ ಅಣ್ಣ ಓಪನ್ ಹೇರ್ ಬಿಟ್ಕೊಂಡು ಸಾಂಗನ್ನ ಸಂಗೀತ ಅಕ್ಕ ಕೊಟ್ರಿ. ಅಲ್ಲಿ ಓಪನ್ ಏರ್ ಬಿಟ್ಕೊಂಡು ಕುಂತಿದ್ರಲ್ಲಿ ತನಿಷಕ್ಕ ಸಿಟ್ಟಾಗ್ಯಾಳ, ನಾನಲ್ಲೇನು ನನ್ನ ಕೊಡಂಗಿಲ್ಲ, ನಾನೇನು ಓಪನ್ ಏರ್ ಬಿಟ್ಕೊಂಡಿಲ್ಲೇನಂತ ಹೇಳಿ ಸ್ಟಾರ್ಟ್ ಮಾಡ್ಯಾರ್ರಿ. ಈಗ ಇಬ್ರು ಅವ್ರೇನಂತಂದ್ರು, ಕಾರ್ತಿಕ್ ಅಣ್ಣ ಫ್ರೆಂಡ್ ಅಂತ ಹೇಳಿ ಕೊಟ್ಟೀನಿ ಅಂತ ಅಂದ್ರು. ಮತ್ತೆ ತನಿಷಕ್ಕನು ಫ್ರೆಂಡ್ ಅಲ್ಲ, ಕ್ಲೋಸ್ ಇರ್ತಾರಲ್ಲ, ಅವರು ಓಪನ್ ಏರ್ ಬಿಟ್ಕೊಂಡಿದ್ರು ನಿನ್ನೆ ಆ ಸಾಂಗ್ ಹಾಕಿದ ತಕ್ಷಣ ನೋಡ್ಬೇಕಂತಂದ್ರೆ ಅವ್ರಿಗೆ ಕೊಡ್ಬೇಕಿತ್ತು. ಬಟ್ ಸಂಗೀತಕ್ಕನ್ ಬಿಟ್ಕೊಡಂಗಿಲ್ಲ ಕಾರ್ತಿಕ್ ಅಣ್ಣ, ಅದೆಲ್ರಿಗೂ ಗೊತ್ತದಲ್ಲ. ಮತ್ತ ಇನ್ನ ಮೈಕಲ್ ಅಣ್ಣ ಸುಮ್ ಸುಮ್ಮನೆ ನಗ್ತಾಳೆ ಅನ್ನೋ ಸಾಂಗನ್ನ ಇಶಾನ್ ಅಕ್ಕ ಕೊಟ್ರು. ಅವ್ರದ್ದು ಈಗ ತಾನೇ ಲವ್ ಸ್ಟೋರಿ ಸ್ಟಾರ್ಟ್ ಆಗ್ಯದಲ್ಲ, ಅವ್ರಿಗೆ ಈ ಸಾಂಗ್ ಬಂದದ ಚೆನ್ನಾಗಿ ಅನ್ಸ್ಬಿಟ್ಟದ, ನಗ್ಲಕತ್ತಿದ್ರು ಇಬ್ರು ಕೂಡ. ನಮಗೂ ನೋಡಕ್ ಚೆನ್ನಾಗಿ ಅನ್ಸ್ಲಕತ್ತದ ಅದು, ಹೌದಲ್ಲ ಮತ್ತ ಜೋಡಿನೂ ಚೆನ್ನಾಗದ. ಇನ್ನ ಸಂಗೀತಕ್ಕ ನಿನ್ನ ಸ್ನೇಹದಿಂದ ಎಲ್ಲ ಚಂದ ಚಂದ ಅನ್ನೋ ಸಾಂಗನ್ನ ಕಾರ್ತಿಕ್ ಅವ್ರಿಗೆ ಕೊಟ್ರು ನೋಡ್ರಿ. ಎಲ್ರು ಅನ್ಕೊಂಡಿದ್ರ ಮನೆಗ ಆ ಸಂಘದಲ್ಲಿ ಯಾವುದೇ ಬಂದ್ರು ಕಾರ್ತಿಕ್ ಅವ್ರಿಗೆ ಹೋಗ್ತದ ನೋಡ್ರಿ ಅಂತ ಮೊದ್ಲೇ ಹೇಳಿದ್ರು. ಅದ್ರಾಗ ಬಿಗ್ ಬಾಸ್ ಅವ್ರು ಒಳ್ಳೆ ಸಾಂಗ್ ಕೊಟ್ಬಿಟ್ಟಾರ, ಚೆನ್ನಾಗಿ ಡೆಡಿಕೇಟ್ ಮಾಡಿದ್ರು, ಎಲ್ರಿಗೂ ನೋಡಕ್ ತಮಾಷೆ ಆಗಿ ಚೆನ್ನಾಗಿತ್ತು, ಅವ್ರ ಡ್ಯಾನ್ಸ್ ಕೂಡ ಅಲ್ಲಿ ಚೆನ್ನಾಗಿತ್ತಲ್ಲ. ಇನ್ನ ಪ್ರತಾಪ್ ಅಣ್ಣಗ ಬಂಡಲ್ ಬಡಾಯಿ ಮಾದೇವ ಸಾಂಗ್ ಕೊಟ್ಟಿದ್ರಲ್ಲ, ಆ ಸಾಂಗನ್ನ ತುಕಾಲಿ ಅಣ್ಣಗ ಡೆಡಿಕೇಟ್ ಮಾಡಿದ್ರು ರೀ. ಅಲ್ಲಿ ನೋಡಿದ್ರ ಸಾಂಗ್ನಾಗೆ ಸ್ಟಾರ್ಟ್ ಆಗಿತ್ತು ಅವ್ರಿಬ್ರದ್ದು, ಆದ್ರೆ ಅವ್ರು ಮಾಡ್ದಂಗೆ ಮಾಡ್ಯಾರ. ಎಷ್ಟು ಶಾಕ್ ಆಗಿದ್ರು ನಮ್ರತಕ್ಕ ಮತ್ತೆ ಸ್ನೇಹಿತಣ್ಣ, ಯಾವ ಪರಿ ಶಾಕ್ ಆಗಿ ನೋಡಕತ್ತಾರ, ಎಲ್ಲರೂ ಶಾಕ್ ಆಗ್ಯಾರ ಮನ್ಯಾಗ, ಏನು ಹಿಂಗೆ ಮಾಡಕತ್ತಾರ ಅಂಥೇಳಿ. ಅಲ್ಲೇ ಸಾಂಗ್ನಾಗೆ ಸ್ಟಾರ್ಟ್ ಆಯ್ತು ನೋಡ್ರಿ ಜಗಳ ಅವರಿಬ್ಬರದು. ತಾರಮ್ಮ ಹೋದ್ಮೇಲೇನು ಹಂಗೆ ಕಂಟಿನ್ಯೂ ಆಯ್ತು ಅವ್ರದ್ದು ಜಗಳ. ಯಾರನ್ನ ಬಿಡ್ತಾರ, ಈ ತುಕಾಲಿ ಅಣ್ಣ ಬಿಡಂಗಿಲ್ರಿ, ಹಂಗೆ ಕಂಟಿನ್ಯೂ ಮಾಡಕ್ ಹೋಗ್ತಾನ ಅಂತ ನನಗೆ ಅನ್ಸ್ಲಕತ್ತದ. ಮತ್ತು ನಿಮ್ಗೇನು ಅನ್ಸ್ಲಕತ್ತದ? ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ ರೀ, ಮೊದಲು ಬಿಗ್ ಬಾಸ್ ಬರೋಕ್ಕಿಂತ ಮೊದಲು ಪ್ರತಾಪ್ ಅಣ್ಣ ಹಂಗಿದಾನ ಹಿಂಗಿದಾನ ದುಡ್ಡು ಮಾಡೋಣ ಅಂಥೇಳಿ ಊಟದಾಗ ವಿಷಾಕ್ ಸಾಲ್ಸ್ರಿ ಅಂತ ಹೇಳಿದ್ರು ಅವ್ರ ಅಪ್ಪ ಮಗ. ಆದ್ರೆ ಈಗ ಬಿಗ್ ಬಾಸ್ ನೋಡಕತ್ತಿರಲ್ಲ, ಮೊದ್ಲಿದ್ದಿದ್ದ ಪ್ರತಾಪ್ ಅಣ್ಣ ಏನಂತ ಯಾರಿಗೆ ಗೊತ್ತೇ ಇದ್ದಿಲ್ಲ. ಆದ್ರೆ ಈಗ ಬಿಗ್ ಬಾಸ್ ಮನೆಗೆ ಬಂದ್ಮೇಲೆ ಅವ್ರು ಹೆಂಗಿದಾರ, ಅವ್ರ ರಿಯಾಲಿಟಿ ಏನಂತ ಹೇಳಿ ಎಲ್ರಿಗೂ ಗೊತ್ತಾಗ್ಲಕತ್ತದ. ಅದಕ್ಕೆ ಅವ್ರ ಮನೆಯವ್ರಂತರೂ ಮಂದಿ 100 ಹೇಳಿ ತಲೆ ಕೆಡಿಸ್ಕಲಾದ, ಅವ್ರು ಏನೇನು ತಪ್ಪು ಮಾಡಿದಾರ ಅದನ್ನು ಕ್ಷಮಿಸಿ, ನೀವೆಲ್ಲ ಒಂದಾದರೆ ಚೆನ್ನಾಗಿರ್ತದ ಅಂತ ನನಗೆ ಅನ್ಸ್ಲಕತ್ತದ. ಮತ್ತು ಆದಷ್ಟು ಬೇಗ ಇವ್ರ ಫ್ಯಾಮ್ಲಿ ಒಂದಾದರೆ ನೋಡಕ್ಕೆ ನನಗಂತೂ ಖುಷಿ ಆಗ್ತದೆ. ಮತ್ತು ನಿಮ್ಗೇನು ಅನ್ಸ್ಲಕತ್ತದ? ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.